ರಾಜ್ಯಸಭೆಗೆ ದೇವೇಗೌಡರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತು ಕೂಡ ಕೇಳಬರ್ತಾ ಇತ್ತು ಅದು ಕೂಡ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ದಾಳವನ್ನ ಉರುಳಿಸೋಕೆ ರೆಡಿದ್ರು ಅಂತ ಹೇಳಿ ಕೆಲವು ಗಾಳಿ ಸುದ್ದಿಗಳು ಕೂಡ ಹರಡಾಡಿತ್ತು ಕಾಂಗ್ರೆಸ್ ಪಕ್ಷದ ಜೊತೆಗೆ ಯಾವುದೇ ಮಾತುಕತೆ ನಡೆದಿಲ್ಲ ಸದ್ಯಕ್ಕೆ ಯಾವುದೇ ಮೈತ್ರಿ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ದೇವೇಗೌಡರು ಕೂಡ ರಾಜ್ಯಸಭೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಕೇಳಿ ಬಂದಿದ್ವು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಿಜೆಪಿ ಎಂದು ಹೋಗ್ತಾರೆ ಅಂತ ಹೇಳ್ತಾ ಇದ್ರು ಜೊತೆಗೆ ಕಾಂಗ್ರೆಸ್ ನೊಂದಿಗೆ ಸಖ್ಯ ಬೆಳೆಸ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ಅದೆಲ್ಲದಕ್ಕೂ ಕೂಡ ಇದೀಗ ಕುಮಾರಸ್ವಾಮಿ ಅವರು ತೆರೆ ಎಳೆದಿದ್ದಾರೆ ದೇವೇಗೌಡರು ಜನರ ಮಧ್ಯೆ ಹೋಗಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಇದರ ಬಗ್ಗೆ ಯಾವುದೇ ಮಾತುಕತೆ ಆಗಿಲ್ಲ ಯಾವುದೇ ಫೈನಲ್ ಆಗಿಲ್ಲ ಯಾವತ್ತೂ ಕೂಡ ದೇವೇಗೌಡರು ಹಿಂಬಾಗಿಲಿನ ಮೂಲಕ ರಾಜಕಾರಣ ಮಾಡಿಲ್ಲ ಕೆಲವು ಗಾಳಿ ಸುದ್ದಿಗಳಿವೆ ಅದರ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯಸಭಾ ಚುನಾವಣೆ ದಿನಾಂಕ ಏನು ಘೋಷಣೆ ಆಗಿದೆ ಇಲ್ಲಿಯವರೆಗೆ ನಮ್ಮ ಪಕ್ಷದ ವತಿಯಿಂದ ನಾವು ಏನು ತೀರ್ಮಾನ ಮಾಡಿಲ್ಲ ನಾವು ಯಾವುದೇ ಪಕ್ಷದ ನಾಯಕರನ್ನು ಭೇಟಿ ಮಾಡಿಲ್ಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂತ ಸುದ್ದಿಗಳನ್ನು ನೋಡಿದ್ದೇನೆ ಅಷ್ಟೇ ಆದರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಅದೇನೋ ನಾನು ರಾಜ್ಯಸಭಾಗೆ ಹೋಗಿ ನಾನು ಚನ್ನಪಟ್ಟಣ ಸ್ಥಾನವನ್ನು ತೆರವುಗೊಳಿಸಿ ನನ್ನ ಮಗ ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೆ ಅಂತಕಂತ ಒಂದು ಸುದ್ದಿ ಏನು ಹೊರಟಿದೆ ಅದು ಫುಲ್ ಸ್ಟಾಪ್ ಆಗ್ಬಿಡಿ ಅದು ಯಾವುದೋ ಪ್ರಶ್ನೆ ಇಲ್ಲ ನಾನೊಂದು ಎರಡು ದಿನ ನನ್ನ ಮಗನ ಜೊತೆಲಿ ಕರ್ಕೊಂಡು ಬಂದಿದ್ದು ಇವತ್ತು ನನ್ನ ಜನಗಳ ಕಷ್ಟ ಏನು ಅಂತಕಂತದ್ದು ಅವರು ಸ್ಥಳೀಯವಾಗಿ ಖುದ್ದು ಭೇಟಿ ಮಾಡಿ ತಿಳ್ಕೊಂಡಾಗ ಮುಂದಿನ ದಿನಗಳು ಅವರು ಯಾವ ರೀತಿ ಜನಗಳ ಮಧ್ಯದಲ್ಲಿ ಬೆರೆಯಬೇಕು ಅಂತಕಂತದ್ದು ಒಂದು ಅನುಭವ ಆಗಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ ಹೊರತು ಚನ್ನಪಟ್ಟಣದ ಸ್ಥಾನವನ್ನು ನಾನು ತೆರವುಗೊಳಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಮುಂದಿನ ಬಾರಿಯೂ ನಾನು ಇಲ್ಲೇ ಇರ್ತೀನಿ ನಿಮ್ಗೆ ಯಾರಿಗೂ ನಿರಾಸೆ ಮಾಡೋದಿಲ್ಲ ಮುಂದಿನ ಬಾರಿ ಸಹ ಭಾಳ ಜನ ಇವತ್ತು ರಾಮನಗರ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಗೆಲ್ಲಿಸ್ತೀವಿ ಅಂತ ಹೊರಟಿದ್ದಾರೆ ಈಗಾಗಲೇ ಒಂದು ಕಡೆ ಪಾಪ ಕುಮಾರಸ್ವಾಮಿನ ಪಾಪ ಭಾಳ ಪ್ರೊಟೆಕ್ಷನ್ ಕೊಟ್ಟು ನಿಲ್ಲಿಸ್ಕೊಂಡ್ರು ಪಾಪ ಮುಖ್ಯಮಂತ್ರಿಯಾಗಿ ಭಾಳ ಬೆಂಬಲ ಕೊಟ್ಟುಬಿಟ್ರು ನನಗೆ ಗೊತ್ತಿದೆ ನನಗೆ ಯಾರಿಂದ ನಾನು ಸ್ಥಾನ ಕಳ್ಕೊಂಡೆ ಯಾಕೆ ನಡ್ಕೊಂಡೆ 14 ತಿಂಗಳು ಹೊರಗಡೆ ಏನೇನು ಪ್ರಚಾರ ಪಡ್ಕೊಂಡಿದ್ದಾರೆ ಕೆಲವರು ಏನೋ ಕುಮಾರಸ್ವಾಮಿನ ಉಳಿಸಿದ್ದೆ ನಾವು ಅಂತ ಹೇಳಿ ಈಗ ರಾಮನಗರ ಜಿಲ್ಲೆ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಏನು ಹೊರಟಿದ್ದಾರೆ ದಾಳಿ ಮಾಡ್ಕೊಂಡು ಇವತ್ತು ನನ್ನ ಪಕ್ಷ ಮುಗಿಸ್ಬಿಡ್ತೀವಿ ಅಂತ ಹೇಳಿ ನನ್ನ ಕಾರ್ಯಕರ್ತರೇನೋ ಮನೇಲಿ ಇದು ಕುಮಾರಸ್ವಾಮಿ ಅವರ ಮಾತಾಗಿದೆ ಪ್ರಮುಖವಾಗಿ ಕಾಂಗ್ರೆಸ್ ವಿರುದ್ಧ ಕೂಡ ಈ ಸಂದರ್ಭದಲ್ಲಿ ಇವರು ವಾಗ್ದಾಳಿ ನಡೆಸಿದ್ದಾರೆ ಮೈತ್ರಿ ಸಂದರ್ಭದಲ್ಲಿ ಯಾರೆಲ್ಲ ನಮ್ಮ ಪಕ್ಷ ಅಂದರೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರನ್ನ ಉಳಿಸಿದ್ ನಾವು ಹಾಗೆ ಅಂತ ಹೇಳಿ ಮಾತನಾಡಿದ್ರು ಅವ್ರಿಗೂ ಕೂಡ ಇದೀಗ ಉತ್ತರ ಕೊಡುವಂತಹ ಒಂದು ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಂದರೆ ಈಗ ಅವರೇನು ಸದ್ಯಕ್ಕೆ ಹಾಲಿ ಎಮ್ ಎಲ್ ಎ ಇದಾರಲ್ಲ ಚನ್ನಪಟ್ಟಣ ಆ ಚನ್ನಪಟ್ಟಣವನ್ನು ಬಿಟ್ಕೊಟ್ಟು ರಾಜ್ಯಸಭೆಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಅದಕ್ಕೂ ಕೂಡ ತೆರೆ ಎಳೆದಿದ್ದಾರೆ